ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಕಜ. ಪಂಕಜ ಪಾಕಶಾಲೆಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ವೀಡಿಯೋಸ್ನ ಶೇರ್ ಮಾಡಿ, ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋದಲ್ಲಿ ನಾವು ಸಾಂಪ್ರದಾಯಿಕವಾಗಿ ಕೊಬ್ಬರಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ಕೊಬ್ಬರಿ ಚಟ್ನಿ ಮಾಡೋದು ತುಂಬ ಈಸಿ ಸ್ನೇಹಿತರೆ, ತುಂಬ ಬೇಗ ಮಾಡ್ಬೋದು. ನೀವು ಒಂದ್ಸಲ ಒಂದು ಎರಡು ಮೂರು ಕೊಬ್ಬರಿದು ಚಟ್ನಿ ಮಾಡಿಡ್ಕೊಂಡ್ರೆ ತುಂಬ ಥರ ನಿಮಗೆ ಯೂಸ್ ಆಗುತ್ತೆ ಇದು. ಬನ್ನಿ ಹಾಗಾದರೆ ಈ ಕೊಬ್ಬರಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ನಾ ಇಲ್ಲಿ ಎರಡು ಕೊಬ್ಬರಿನ, ಎರಡು ಸಣ್ಣ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ತುರ್ಕೊಂಡು ಸಹ ಮಾಡ್ಬೋದು. ಕೆಲವರು ಕೊಬ್ಬರಿ ಸಿಪ್ಪೆ ತೆಗೆದು ಸಹ ಮಾಡ್ತಾರೆ. ನಾನಿಲ್ಲಿ ಹಾಗೆ ಹೆಚ್ಕೊಂಡಿದ್ದೀನಿ ನೋಡಿ, ಎರಡು ಸಣ್ಣ ಕೊಬ್ಬರಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನಂತರ ಅರ್ಧ ಬಟ್ಟಲು ಕಡಲೆ ಬೀಜನ ಮೊದಲೇ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ನೀವು ಕೊಬ್ಬರಿ ಪ್ರಮಾಣ ಎಷ್ಟಿದೆ ಅದರ ಮೇಲೆ ಕಡಲೆ ಬೀಜ, ಖಾರದ ಪುಡಿ ಇದ್ದಂತಹ ಇಂಗ್ರೀಡಿಯೆಂಟ್ಸ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ಎರಡು ಕೊಬ್ಬರಿಗೆ ನಾ ಇಲ್ಲಿ ಅರ್ಧ ಬಟ್ಟಲು ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ನಂತರ ಅರ್ಧ ಬಟ್ಟಲು ಕಡಲೆ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ನಂತರ ಒಂದು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನಾ ಇಲ್ಲಿ ಒಂದು ಬೆಳ್ಳುಳ್ಳಿನ ಸಿಪ್ಪೆನ ಸುಲಿದಿಟ್ಕೊಂಡು ಸೇರಿಸ್ತಾ ಇದ್ದೀನಿ. ನೀವಿನ್ನೂ ಬೆಳ್ಳುಳ್ಳಿ ಜಾಸ್ತಿ ಬಳಸೋರು ಜಾಸ್ತಿ ಹಾಕ್ಕೊಳ್ಳಿ. ಕರಿಬೇವನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ. ಕರಿಬೇವು ಇನ್ನೂ ಸ್ವಲ್ಪ ಜಾಸ್ತಿ ಬಳಸಿದ್ರೇ ಒಳ್ಳೆಯದು ಸ್ನೇಹಿತರೆ, ಕರಿಬೇವು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕೊಬ್ಬರಿ ಚಟ್ನಿಗೆ ಜಾಸ್ತಿ ಕರಿಬೇವು ಬಳಸಿದ್ರೂ ತುಂಬ ರುಚಿಯಾಗಿ ಆಗುತ್ತೆ. ಮೂರು ಸ್ಪೂನ್ ಜೀರಿಗೆನ ಬಳಸ್ತಾ ಇದ್ದೀನಿ. ನಂತರ ಅಚ್ಚಕಾರದ ಪುಡಿನ ಅರ್ಧ ಬಟ್ಟಲು ತೊಗೊಂಡಿದ್ದೀನಿ. ಕೊಬ್ಬರಿಲಿ ಸಿಹಿ ಅಂಶ ಇರೋದರಿಂದ ಸ್ವಲ್ಪ ನಾನು ಖಾರದ ಪುಡಿನ ಹೆಚ್ಚಿಗೆನ ಸೇರಿಸ್ತಾ ಇದ್ದೀನಿ. ನೀವು ಒಣಮೆಣಸಿನಕಾಯಿನ ಬೇಕಿದ್ರೂ ಹಾಕ್ಕೋಬೋದು. ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ, ನೀವು ಟೇಸ್ಟಿಗೆ ತಕ್ಕಾಗೆ ಉಪ್ಪು ಹಾಕ್ಕೊಳ್ಳಿ. ಇಷ್ಟು ಕೊಬ್ಬರಿಗೆ ಇಷ್ಟು ಉಪ್ಪು ಸಾಕಾಗುತ್ತೆ. ಇದನ್ನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ, ಕೊಬ್ಬರಿ ಪೌಡರ್ ರೆಡಿ ಆಗಿದೆ. ನಾನು ತುಂಬ ಸಣ್ಣಗೆ ನುಣ್ಣಗೆ ರುಬ್ಬಿಲ್ಲ ಸ್ನೇಹಿತರೆ, ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ದೀನಿ. ತರಿತರಿಯಾಗಿ ರುಬ್ಬಿದ್ರೇ ಕೊಬ್ಬರಿ ಚಟ್ನಿ ಚೆನ್ನಾಗಾಗುತ್ತೆ. ನೀವಿನ್ನೂ ಸ್ವಲ್ಪ ತರಿತರಿಯಾಗಿ ಬೇಕಿದ್ರೆ ರುಬ್ಕೊಳ್ಳಿ. ಈ ಕೊಬ್ಬರಿ ಚಟ್ನಿನ ಇಡ್ಲಿ ಜೊತೆ ತಿನ್ಬೋದು, ವೆಜ್ ರೋಲ್ಸ್ ಮಾಡ್ತೀವಲ್ಲ ಅದ್ರ ಮೇಲೂ ಹಾಕ್ಕೋಬೋದು. ಮಸಾಲೆ ದೋಸೆ ಮಾಡಬೇಕಾದ್ರೆ ಈ ಚಟ್ನಿ ಪುಡಿನ ಉದುರಿಸ್ಕೊಂಡು ಆಮೇಲೆ ಆಲೂಗೆಡ್ಡೆ ಪಲ್ಯನ ಹಾಕಿ ರೋಲ್ ಮಾಡೋದ್ರಿಂದ ಮಸಾಲೆ ದೋಸೆನೂ ರುಚಿಯಾಗುತ್ತೆ. ಊಟದ ಜೊತೆ ನಂಚ್ಕೊಳ್ಳೋಕ್ಕೂ ಸಹ ಕೊಬ್ಬರಿ ಚಟ್ನಿನ ಬಳಸಬಹುದು. ಮಕ್ಕಳು ಬೆಳಗ್ಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೆ ಹಾಕೋಕ್ಕೆ ವೆಜ್ ಕರಿ ಮಾಡಿದ್ರೆ ತರಲೆ ಮಾಡ್ತಿರ್ತಾರೆ ನಮಗೆ ಕರಿ ಬೇಡ ಅಂತ. ಅಂಥ ಸಂದರ್ಭದಲ್ಲಿ ನೀವು ಕೊಬ್ಬರಿ ಚಟ್ನಿನ ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ಸಡನ್ನಾಗಿ ಬಾಕ್ಸಿಗೂ ಸಹ ಚಟ್ನಿ ಪುಡಿನ ದೋಸೆ ಚಪಾತಿ ಜೊತೆ ವೆಜ್ ರೋಲ್ ಜೊತೆ ಸಹ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕಳಿಸ್ಬೋದು, ತುಂಬ ಈಸಿಯಾಗುತ್ತೆ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.